ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ, ತುಳಸಿ ಗಿಡನ ಚೆನ್ನಾಗಿ ಬೆಳೆಸೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ. ಇಲ್ಲಿ ನೋಡಿ, ನಾನು ಇವಾಗ ಇದೊಂದು ಪ್ಲಾಸ್ಟಿಕ್ದು ಇದು ತೊಗೊಂಡಿದ್ದೀನಿ ಪಾಟು. ಇಲ್ಲಿ ಹೋಲ್ ತೆಗೆದಿದ್ದೀನಿ ಹಿಂದ್ಗಡೆ, ಎಕ್ಸಸ್ ವಾಟರ್ ಏನಿದ್ರು ಹೊರಗಡೆ ಹೋಗ್ಬೇಕು ಅದಕ್ಕೋಸ್ಕರ. ಇದು ನೋಡಿ, ಪ್ಲೇನ್ ಮಣ್ಣು, ಎಲ್ಲ ಹೂವಿನ ಗಿಡದಲ್ಲೂ ಹೂವಿನ ಅಂಗಡಿಯಲ್ಲಿ ಸಿಗುತ್ತೆ, ಹೂ ಮಾರುಕಟ್ಟೆ ಎಲ್ಲ ಸಿಗುತ್ತಿದು. ಸೊ ಫಸ್ಟ್ ಏನಂದ್ರೆ, ಒಂದ್ ಲೇಯರ್ ಮಣ್ಣು ಹಾಕೊಂಡು, ಇವಾಗ ಇದು ಗಟ್ಟಿ ಗಟ್ಟಿ ಇದೆ, ನೀರ್ ಹಾಕಿದ್ದೆಲ್ಲ ತನ್ನಷ್ಟಕ್ಕೆ ಸರಿ ಆಗುತ್ತಿದ್ದು. ಎಲ್ಲರು ಹೇಳ್ತಾರಲ್ಲ ಕೆಲವು ಜನ ತುಳಸಿ ಮೇಲ್ ಬರಲ್ಲ ಪ್ರಾಬ್ಲಮ್ ಅಂತ. ನೋಡಿ, ಮಣ್ಣು ಹಾಕಿದ್ದೀನಿ ಇವಾಗ ತುಳಸಿ ಗಿಡ. ಇವಾಗ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಏನ್ ಬೇಡ, ಸ್ವಲ್ಪ ಸಾಕು. ನೋಡಿ ಫ್ರೆಂಡ್ಸ್, ಯಾವಾಗ್ಲೂ ತುಳಸಿ ಮೇಲ್ ಬರ್ಬೇಕಂದ್ರೆ ತುಳಸಿ ಗಿಡ ಇದಕ್ಕೆ ಮಾಯಿಶ್ಚರ್ ಇರಬೇಕು. ಇಲ್ಲಿ ನೋಡಿ, ಹೀಗೆ ಮಾಯಿಶ್ಚರ್ ಅಂದ್ರೆ ಮತ್ತೆ ಜಾಸ್ತಿ ನೀರ್ ಹಾಕ್ಲೂಬಾರ್ದು, ಅದು ಕೊಳೆಯುತ್ತೆ ಇದು ಕೆಳಗಡೆ ಬೇರು. ನೋಡಿ, ಹೀಗ್ ಮಣ್ಣು ಹಾಕಿ ಇವಾಗ ಒಂದ್ ಲೇಯರ್ ಆದ ನಂತರ ಸ್ವಲ್ಪ ಉಪ್ಪು, ಉಪ್ಪನ್ನ ಹೀಗೆ ಹರಡಿ ಹೀಗ್ ಹರಡ್ ಹಾಕ್ಬೇಕು ಉಪ್ಪು. ಇದ್ ನೋಡಿ, ಮತ್ತೊಂದ್ ಲೇಯರ್ ಮಣ್ಣು. ತುಳಸಿ ಮೇಲ್ ಬರ್ಬೇಕಂದ್ರೆ ನೀವು ಲೇಡೀಸ್ ಯಾವಾಗ್ಲೂ ಪೀರಿಯಡ್ಸ್ ಆದಾಗ ತುಳಸಿ ಹತ್ರ ಹೋಗ್ಬಾರ್ದು. ಅದು ಹಾಗ್ ಮಾಡಿದ್ರೆ ಅಂದ್ರೆ ನಮ್ ನೆರಳು ಆಗ್ಬಿದ್ರೆ ತುಳಸಿ ಮೇಲ್ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಅದನ್ನ ಮೂಢನಂಬಿಕೆ ಅಂತೀವೋ ಏನೋ ಗೊತ್ತಿಲ್ಲ, ಆದ್ರೆ ಹಾಗಿರೋದಂತೂ ನಿಜ. ಮತ್ತೆ ತುಳಸಿಗೆ ಯಾವಾಗ್ಲೂ ನೀರು ಮಾಯಿಶ್ಚರ್ ಅಂತೂ ಇರಲೇಬೇಕು ಮೇಲ್ ಬರ್ಬೇಕಾದ್ರೆ. ಉಪ್ಪು ಹಾಕಿ ಕೆಳಗಡೆ ಬೇರಿಗೆ. ಇದು ನೋಡಿ, ಹೀಗೆ ಮತ್ತೆ ಪೂಜೆ ಮಾಡ್ಬೇಕಾದ್ರು ಅಷ್ಟೇ, ಲೇಡೀಸ್ ತುಳಸಿ ಗಿಡನ ಮುಟ್ಟಬಾರ್ದು. ಇವಾಗ ಏನಾದ್ರೂ ಕದ್ರೆ ಎಲ್ಲ ಬಂದಿರುತ್ತೆ, ಹೀಗೆ ತುದಿಗಾದ್ರೂ ಹೂ ಎಲ್ಲ ಬಂದಿರುತ್ತಲ್ಲ, ಅದನ್ನ ನೀವು ಜೆಂಟ್ಸ್ ಹತ್ರನೇ ತೆಗ್ಸೋದಕ್ಕೆ ಹೇಳಿ. ಲೇಡೀಸ್ ಮುಟ್ಟಬಾರ್ದು ಅಂತ ನಮ್ಮ ಸೈಡ್ ಹೇಳ್ತಾರೆ ತುಳಸಿ ಗಿಡನ. ಎಲ್ಲ ಕಡೆಗೂ ಆ ಪದ್ಧತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ನಾವಂತೂ ಮುಟ್ಟೋದಿಲ್ಲ ಅದು ಆಲ್ಮೋಸ್ಟ್. ಇವಾಗೇನು ಪ್ಲ್ಯಾಂಟ್ ಮಾಡೋ ಹೀಗೆ ಹೀಗೆ ಹಾಕಬೇಕು ಅಂತ ಟೈಮಲ್ಲಂದ್ರೆ ಮಾತ್ರ. ನೋಡಿ, ಹೀಗೆ ಹಾಕಿ ಬೇರಿಗೆ ನೋವಾಗದಿರೋ ಥರ ಹಾಕಿ ಫ್ರೆಂಡ್ಸ್ ನೀವು. ನಾನು ಜಾಸ್ತಿ ಮಣ್ಣು ಹಾಕಿಲ್ಲ, ಏನಕ್ಕಂದ್ರೆ ತುಳಸಿ ಗಿಡ ಬೆಳೀತಾ ಬೆಳೀತಾ ಹೋದಾಗೆ ಬೇರ್ ಮೇಲೆ ಬರ್ತಾ ಹೋಗುತ್ತೆ, ಆಗ ಮಣ್ಣಾಗ್ಬೇಕು. ಒಂದೇ ಸರಿ ಎಲ್ಲ ಮಣ್ಣಾಗ್ಬಿಟ್ರೆ ಬೇರಿಗೆ ಶ್ವಾಸ ಅಂದ್ರೆ ಉಸಿರಾಡಕ್ಕಾಗಲ್ಲ, ಆಗ ಅದು ಬೆಳೆಯೋದಿಲ್ಲ, ಅಲ್ಲಲ್ಲೇ ಅಲ್ಲಲ್ಲೇ ಇದಾಗ ಹೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು. ಇವಾಗ ಏನೇ ಹೀಗೆ ಕತ್ರು ಬಂದ್ರೇನು, ನೀವು ಯಾರಾದ್ರೂ ನಿಮ್ಮ ಮನೇಲಿ ಇರ್ತಾರಲ್ಲ ಜೆಂಟ್ಸ್, ಅವ್ರ ಹತ್ರ ತೆಗ್ಸಿ. ಲೇಡೀಸ್ ಆಲ್ಮೋಸ್ಟ್ ಮುಟ್ಟಕ್ ಹೋಗ್ಬೇಡಿ ತುಳಸಿ ಗಿಡನ. ಪೀರಿಯಡ್ಸ್ ಆದಾಗ್ಲೂ ಅಷ್ಟೇ, ಆದಷ್ಟು ಸ್ವಲ್ಪ ದೂರ ಇರಿ. ತುಳಸಿ ಏನಕ್ಕೆ ಅಂದ್ರೆ ನೆಡೋದು, ಅದರಿಂದ ಬರೋ ಆಕ್ಸಿಜನ್ ಇದೆಯಲ್ಲ, ಅದು ತುಂಬಾ ಒಳ್ಳೇದಂತೆ ಜೀವಕ್ಕೆ. ಸೊ ಅದಕ್ಕೆ ಎಲ್ಲರ ಮನೇಲೂ ತುಳಸಿ ಗಿಡ ನೆಡ್ತಾರೆ, ಅದರದ್ದು ಗಾಳಿ ತಗೋಬೇಕು ಅಂತ. ಆವಾಗವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾ ಇರಿ ತಿಂಗಳಿಗೆ ಒಂದ್ಸರಿ. ನೋಡಿ ಫ್ರೆಂಡ್ಸ್, ಹೀಗೆ ನಿಮ್ಗೆಲ್ಲಾದ್ರೂ ಸಿಗಣಿ ಅವೈಲೇಬಲ್ ಇದ್ರೆ ಅದನ್ನು ಹಾಕ್ಬಹುದು, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತೊಂದೇನಂದ್ರೆ, ಇವಾಗ ಹೀಗಿದ್ದು ಕೊಂಬೆ ಬಿಟ್ಕೊಳುತ್ತಲ್ಲ, ಆಗ ಈ ತುದಿನ ಅವಾಗವಾಗ ಹೀಗೆ ಕಟ್ ಮಾಡಿಸ್ತಾ ಇರಿ. ಏನಕ್ಕಂದ್ರೆ ಅಲ್ಲಿಂದ ಮತ್ತೆ ಚಿಗುರು ಹೊಡೆದು ದೊಡ್ಡ ಗುಂಪು ಹಾಗೆ ಬರುತ್ತೆ. ನಾನೊಂದು 15 ದಿನ ನಂತರ ತೋರಿಸ್ತೀನಿ ನಿಮ್ಗೆ ಹೇಗ್ ಬಂದಿದೆ ನಂದು ಗಿಡ ಅಂತ. ಸೊ ನೋಡಿ ಫ್ರೆಂಡ್ಸ್, ಹೀಗೆ ಹಾಕೋದು. ತುಳಸಿಗೆ ಸ್ವಲ್ಪ ಮಡಿ ಮೈಲ್ಗೆ ಜಾಸ್ತಿ ಇರಬೇಕು, ಅವೆಲ್ಲ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ಗಿಡ. ಏನು ನಾನ್ ವೆಜ್ ಎಲ್ಲ ತಿಂದು ಗಿಡ ಮುಟ್ಟೋದು ಅವೆಲ್ಲ ಮಾಡಬೇಡಿ.
ಡೈಲಿ ಸ್ನಾನ ಆದ ತಕ್ಷಣ ಸ್ವಲ್ಪ ನೀರು ಹಾಕಿದ್ರೆ ಸಾಕದಕ್ಕೆ, ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ಬೇಕು ಅಂತೇನೆ ಏನಿಲ್ಲ, ಉಪ್ಪೊಂದು ಹಾಕಿ ಅಷ್ಟೇ.